ಎಸ್ ಯಡಿಯೂರಪ್ಪನವರಿಗೆ ಸಿಕ್ತು ಬಿಗ್ ರಿಲೀಫ್. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ ಯಡಿಯೂರಪ್ಪ ಅವರನ್ನು ಬಂಧಿಸುವಂತೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿತ್ತು. ಈ ಮೂಲಕ ಬಂಧನ ಭೀತಿಯಲ್ಲಿದ್ದ ಮಾಜಿ ಸಿಎಂಗೆ ತುಸು ನಿರಾಳವಾಗಿದೆ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಬಿಎಸ್ ಯಡಿಯೂರಪ್ಪ ಅವರ ಮೇಲಿತ್ತು. ಸಿಐಡಿ ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇತ್ತು. ಹಲವು ಬಾರಿ ನೋಟಿಸ್ ನೀಡಿದ್ರೂ ಆರೋಪಿ ಹಾಜರಾಗ್ತಾವಿಲ್ಲವೆಂದು ಸಿಐಡಿ ಕೋರ್ಟ್ ಮೊರೆ ಹೋಗಿತ್ತು. ಗುರುವಾರ ಬೆಂಗಳೂರು ವಿಶೇಷ ನ್ಯಾಯಾಲಯವು ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಲು ಆದೇಶಿಸಿತು. ಆದರೆ ಶುಕ್ರವಾರ ಹೈಕೋರ್ಟ್ನಲ್ಲಿ ಬಂಧನ ಮಾಡದಂತೆ ಬಿಎಸ್ ಯಡಿಯೂರಪ್ಪ ಅರ್ಜಿಯನ್ನು ಸಲ್ಲಿಸಿದ್ರು. ಸದ್ಯ ವಿಚಾರಣೆ ನಡೆಸಿದ ಹೈಕೋರ್ಟ್ ಬಂಧನ ಮಾಡದಂತೆ ಹಾಗೂ ಜೂನ್ 17ಕ್ಕೆ ತಪ್ಪದೆ ತನಿಖೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ. 2 ವಾರಗಳ ಕಾಲ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಅಲ್ಲಿಯವರೆಗೂ ಬಿಎಸ್ವೈ ಅವರನ್ನ ಬಂಧಿಸದಂತೆ ಆದೇಶವನ್ನ ನೀಡಿದೆ. ಹಾಗಾಗಿ ಬಿಎಸ್ವೈ ಸದ್ಯ ನಿರಾಳರಾಗಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಲೋಕಸಭೆ ಚುನಾವಣೆ ಮುಕ್ತಾಯವಾದ ನಂತರ ಸಂಕಷ್ಟ ಎದುರಾಗಿತ್ತು. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಕರ್ನಾಟಕ ಹೈಕೋರ್ಟ್ ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಘೋಷಿಸಿದ್ರಿಂದ ಬಿಎಸ್ ಯಡಿಯೂರಪ್ಪನವರು ಸಂಕಷ್ಟಕ್ಕೆ ಸಿಲುಕೊಂಡಿದ್ರು. ಅಷ್ಟಕ್ಕೂ ಸಿಐಡಿ ಮೇಲಿಂದ ಮೇಲೆ ನೋಟಿಸ್ ಕೊಟ್ಟರೂ ಕೂಡ ಬಿಎಸ್ ಯಡಿಯೂರಪ್ಪನವರು ಯಾವುದೇ ತನಿಖೆಗೆ ಹಾಜರಾಗ್ತಾ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಅದರ ಬೆನ್ನಲ್ಲೇ ಎಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಬಂಧನವಾಗುತ್ತಾ ಅಂತ ಒಂದು ಅಂತ್ಯಕಂತ್ಯಗಳು ಶುರುವಾಗ್ತಾ ಇದ್ದಂತ ಮಧ್ಯದಲ್ಲಿಯೇ ಯಡಿಯೂರಪ್ಪನವರು ಹೈಕೋರ್ಟ್ಗೆ ಅರೆಸ್ಟ್ ಮಾಡಬಾರದು ಅನ್ನುವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇವತ್ತು ವಿಚಾರಣೆಯನ್ನ ನಡೆಸಿ 2 ವಾರಗಳ ಕಾಲ ವಿಚಾರಣೆಯನ್ನ ಮುಂದೂಡಿ ಬಂಧನ ಮಾಡದಂತೆ ಆದೇಶವನ್ನ ಹೊರಡಿಸಿದೆ. ಅದರ ಜೊತೆಗೆ ಸಿಐಡಿ ತನಿಖೆಗೆ ಬಿಎಸ್ ಯಡಿಯೂರಪ್ಪನವರು ಸಹಕರಿಸಬೇಕು ಅಂತ ಕೂಡ ಹೈಕೋರ್ಟ್ ಇದೀಗ ಹೇಳಿದೆ. ಆ ಹಿನ್ನೆಲೆಯಲ್ಲಿ 2 ವಾರಗಳ ಕಾಲ ಬಿಎಸ್ ಯಡಿಯೂರಪ್ಪನವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಸಂಕಷ್ಟ ಎದುರಾಗಿತ್ತು. ಜಾಮೀನು ರಹಿತ ಬಂಧನ ವಾರೆಂಟ್ ಅನ್ನು ಕೂಡ ಹೊರಡಿಸಲಾಗಿತ್ತು. ಆದರೆ ಇದೀಗ 2 ವಾರಗಳ ಕಾಲ ಬಿಎಸ್ ಯಡಿಯೂರಪ್ಪನವರಿಗೆ ರಿಲೀಫ್ ಸಿಕ್ಕಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ನಯನ, ಈಗ ಏನಾಗಿದೆ, ಯಡಿಯೂರಪ್ಪನವರು ಆ ಪೋಕ್ಸೋ ಪ್ರಕರಣದಲ್ಲಿ ಈಗ ನ್ಯಾಯಾಲಯದ ಮುಂದೆ ಅದು ಪ್ರಕರಣ ಬಂದಾಗ ಈ ಹಿಂದೆ ನ್ಯಾಯಾಲಯ ಅವರಿಗೆ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡುತ್ತೆ. ಜಾಮೀನು ರಹಿತ ಈ ನಿಟ್ಟಿನಲ್ಲಿ ಪೊಲೀಸರು ಅವ್ರು ಎಲ್ಲಿದ್ದಾರೆ ಅಂತೇಳಿ ಒಂದು ರೀತಿ ಸರ್ಚ್ ಮಾಡ್ತಾ ಇದ್ರು ಎಲ್ಲಿದ್ದಾರೆ ಅಂತೇಳಿ. ಆದ್ರೆ ದೆಹಲಿಯಲ್ಲಿ ಹೋಗಿದ್ದಾರೆ ಅಂತ ಮಾಹಿತಿ ಇತ್ತು, ಮತ್ತೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ದೆಹಲಿಯಿಂದ ಬರಬೇಕು
ಅಂತ ಹೇಳಿ ಪೊಲೀಸರಿಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಹೈಕೋರ್ಟ್ಗೆ ಮೊರೆ ಹೋಗಿದ್ರು ನಿರೀಕ್ಷಣಾ ಜಾಮೀನನ್ನು ಕೋರಿ. ಈಗ ಹೈಕೋರ್ಟ್ ನಲ್ಲಿ ಆ ಅರ್ಜಿ ವಿಚಾರಣೆಗೆ ಬಂದಿತ್ತು. ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠದಲ್ಲಿ ಆ ವಿಚಾರಣೆ ಬಂದಂತ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಹಲವು ಅಂಶಗಳನ್ನ ಈ ಸಂದರ್ಭದಲ್ಲಿ ಪರಿಗಣಿಸಿದ್ರು. ಬಹಳ ಮುಖ್ಯವಾದ ಅಂಶ ಅಂತ ಅಂದ್ರೆ ಯಡಿಯೂರಪ್ಪ ಅವರಿಗೆ ವಯಸ್ಸಾಗಿದೆ, ಇಳಿ ವಯಸ್ಸಲ್ಲಿದ್ದಾರೆ ಅನ್ನುವಂಥದ್ದು, ಮತ್ತೆ ಅವರಿಗೆ ಆರೋಗ್ಯ ಸಮಸ್ಯೆ ಇರತಕ್ಕಂತ ಸಾಧ್ಯತೆ ಇದೆ ಅನ್ನುವಂತ ಅಂಶ, ಮತ್ತು ಯಡಿಯೂರಪ್ಪನವರು ಅವರು ಎಲ್ಲೂ ಸಹ ಬೇರೆ ದೂರ ಹೋಗ್ತಾರೆ ಅಥವಾ ಕಣ್ಣು ತಪ್ಪಿಸಿ ಹೋಗ್ತಾರೆ ಅನ್ನುವಂತ ಸ್ಥಿತಿ ಇಲ್ಲ. ಯಾಕಂದ್ರೆ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯವರು 4 ಬಾರಿ ಮುಖ್ಯಮಂತ್ರಿ ಆದರೂ ಅವರು ಎಲ್ಲೂ ಸಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅಂಶ, ಮತ್ತೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ, ಅದನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ತಕ್ಕಂತ ಅಗತ್ಯ ಏನಿದೆ ವಿಚಾರಣೆ ಮಾಡಬೇಕು ಅಂತೇಳಿ ಅವ್ರು ವಿಚಾರಣೆ ಬರ್ತಾರೆ, ಪೊಲೀಸ್ ಕಸ್ಟಡಿಗೆ ತಗೊಂಡು ಯಾಕೆ ವಿಚಾರಣೆ ಮಾಡಬೇಕು ಅನ್ನುವಂತ ಅಂಶವನ್ನು ಸಹ ಪರಿಗಣನೆ ತೆಗೆದುಕೊಂಡು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಅವರಿಗೆ ಅವರನ್ನ ಅರೆಸ್ಟ್ ಮಾಡಬಾರದು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರನ್ನ ಕಸ್ಟಡಿಗೆ ತಗೋಬಾರದು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. 2 ವಾರಗಳ ಕಾಲ ಮುಂದೆ ನಡೆಯುವ ವಿಚಾರಣೆವರೆಗೂ ಸಹ ಅವರಿಗೆ ಕಸ್ಟಡಿಗೆ ತಗೋಬಾರದು ಅನ್ನುವಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಬಿಜೆಪಿ ಕಾರ್ಯಕರ್ತರಿಗೆ ಸಹಜವಾಗಿ ಒಂದು ರೀತಿ ಸಂತಸದ ವಿಷಯ ಆಗಿದೆ. ಅವರು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನ ಮಾಡಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರು ಇದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನ್ಯಾಯಾಂಗದ ಪ್ರಕ್ರಿಯೆ ನಡೆಯುತ್ತೆ, ವಿಚಾರಣೆ ನಡೆಯುತ್ತೆ, ಅದು ಹೇಗೆ ಆ ಸಂದರ್ಭದಲ್ಲಿ ಸಾಕ್ಷಿಗಳು ಹೇಗೆ ಪ್ರೂವ್ ಆಗ್ತವೋ ಯಾವ ತರ ಇರುತ್ತೋ ಆ ರೀತಿಯಲ್ಲಿ ಪ್ರಕರಣ ಮುಂದೆ ಹೋಗ್ತಾ ಹೋಗುತ್ತೆ. ಈ ಸದ್ಯಕ್ಕಂತೂ ಯಡಿಯೂರಪ್ಪನವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಸಂಸದ ಬಿ ವೈ ರಾಘವೇಂದ್ರ ಅವರು ಕೂಡ ಬೆಳಗ್ಗೆ ಬಹಳ ಮನ ನೊಂದ್ಕೊಂಡು ಮಾತಾಡಿದ್ರು, ಇವತ್ತು ನಮ್ಮ ಮನೆಯಲ್ಲಿ ಹೋಳಿಗೆ ಊಟ ಮಾಡುವಂತ ಸಂದರ್ಭವಿಲ್ಲ, ನಮ್ಮ ತಂದೆ ಸಂಕಷ್ಟದಲ್ಲಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ರು. ಸದ್ಯ ಬಿ ಎಸ್ ವೈ ಕುಟುಂಬಸ್ಥರು ಯಾವ ರೀತಿಯಾಗಿದ್ದಾರೆ, ಸದ್ಯ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ? ಸಹಜವಾಗಿ ಬಿ ಎಸ್ ವೈ ಕುಟುಂಬದವರಿಗೆ, ಬಿ ವೈ ರಾಘವೇಂದ್ರ ಅವರಿಗೆ, ವಿಜೇಂದ್ರ ಅವರಿಗೆ, ಎಲ್ಲ ಕುಟುಂಬದ ಸದಸ್ಯರಿಗೂ ಒಂದ್ ರೀತಿ ಒಂದು ಸಮಾಧಾನದ ನಿಟ್ಟುಸಿರು ಬಿಡುವಂತ ಇದು ಸಂದರ್ಭ ಕಾಲಾವಧಿ ಬಂದಿದೆ. ಯಾಕಂದ್ರೆ ನ್ಯಾಯಾಲಯದ ಆದೇಶ ಏನಿತ್ತು, ಯಡಿಯೂರಪ್ಪನವರು ಆ ಕಾರಣಕ್ಕೆ ಬಹಿರಂಗವಾಗಿ ಇನ್ನೂ ಕಾಣಿಸ್ಕೊಳ್ಳೋ ಆಗಿದ್ದಿಲ್ಲ, ಮತ್ತೆ ಅಲ್ಲಿ ಅರೆಸ್ಟ್ ವಾರೆಂಟ್ ಸಹ, ಜಾಮೀನರಹಿತ ವಾರೆಂಟ್ ಸಹ ಇಶ್ಯೂ ಆಗಿತ್ತು. ಪೊಲೀಸರ ಎದುರಿಗೆ ಇದ್ದಂತ ಆಪ್ಷನ್ ಅಂತಂದ್ರೆ ಯಡಿಯೂರಪ್ಪನವರು ಬಂಧಿಸೋದಷ್ಟೇ. ನ್ಯಾಯಾಲಯದ ಸೂಚನೆಯನ್ನ ಪೊಲೀಸರು ಕಡೆಗಣಿಸಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಈ ಕಾರಣದಿಂದ ನಿರೀಕ್ಷಣಾ ಜಾಮೀನು ಸಿಗೋವರೆಗೂ ಸಹ ಯಡಿಯೂರಪ್ಪನವರು ಬಹಿರಂಗವಾಗಿ ಎಲ್ಲೋ ಕಾಣಿಸ್ತಾ ಇರತಕ್ಕಂತ ಸ್ಥಿತಿ ಇತ್ತು. ಅಂದ್ರೆ ನಿರೀಕ್ಷಣಾ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆನಲ್ಲಿ, ಹಾಗಾಗಿ ಬಹಿರಂಗವಾಗಿ ಕಾಣಿಸ್ತಾ ಇರತಕ್ಕಂತ ಒಬ್ಬ ಯಾವುದೇ ನಾಯಕನಿಗೆ, ಒಂದು ಮಾಜಿ ಮುಖ್ಯಮಂತ್ರಿ ಅಂತ ಸ್ಥಾನದಲ್ಲಿದ್ದಂತ ವ್ಯಕ್ತಿಗೆ ಅದು ಮುಜುಗರದ ವಿಷಯ. ಅವರು ಬರಲಿಲ್ಲ ವಿಚಾರಣೆಗೆ ಅಂತಂದ್ರೆ, ಕಾಣಿಸ್ಕೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಪೊಲೀಸರು ರಿಪೋರ್ಟ್ ಹಾಕ್ಬೇಕಾಗುತ್ತೆ, ಅವರು ಪರಾರಿ ಆಗಿದ್ದಾರೆ, ತಲೆ ತಪ್ಪಿಸ್ಕೊಂಡಿದ್ದಾರೆ, ಈ ಪದಗಳನ್ನ ಫುಲ್ ನ್ಯಾಯ ಕೋರ್ಟ್ಗಳು ಮತ್ತೆ ಪೊಲೀಸರು ಬಳಸ್ತಾರೆ. ಇಂತಹ ಮುಜುಗರದಿಂದ ಹೊರಗೆ ಬಂದಂತ ಒಂದು ಸಮಾಧಾನದ ನಿಟ್ಟುಸಿರು ಯಡಿಯೂರಪ್ಪನವರ ಕುಟುಂಬಕ್ಕೆ ಸಿಕ್ಕಿದೆ. ಈಗ ನಿರೀಕ್ಷಣಾ ಜಾಮೀನು ಲಭ್ಯ ಆಗಿದೆ, 2 ವಾರಗಳ ಕಾಲ ಅವ್ರನ್ನ ಬಂಧಿಸಲಾಗಿಲ್ಲ. ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ. ನಾನು ಓಕೆ, ಹಾಗಾದ್ರೆ ಈ ಲೋಕಸಭೆ ಚುನಾವಣೆಯ ಹಿಂದೆ ಏನು ಈ ಪ್ರಕರಣ ಬೆಳಕಿಗೆ ಬಂದಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು, ಆದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇದು ಹೇಳ ಹೆಸರಿಲ್ಲದಂತಾಗಿತ್ತು, ಆದ್ರೆ ಇದೀಗ ಚುನಾವಣೆ ಮುಗಿದ ಬಳಿಕ ಮತ್ತೆ ಯಾಕೆ ಇಷ್ಟೊಂದು ತೀವ್ರವಾದಂತ ತನಿಖೆಯನ್ನ ಕೈಗೊಳ್ಳಲಾಯಿತು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈ ಪ್ರಕರಣದಲ್ಲಿ ಮೊಟ್ಟ ಮೊದಲನೇದಾಗಿ ಪೊಲೀಸರು ಏನು ಪೋಕ್ಸೋ ಕೇಸ್ ದಾಖಲಾಯಿತು, ದಾಖಲಾದ ತಕ್ಷಣ ಅವರು ಆಕ್ಷನ್ ಮಾಡ್ಲಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ಸಾಮಾನ್ಯವಾಗಿ FIR ದಾಖಲಾಗ್ತಿದ್ದಂತೆ ಆರೋಪಿಯ ವಿಚಾರಣೆ ಮಾಡ್ತಾರೆ ಅಥವಾ ಅಗತ್ಯ ಇದ್ರೆ ಅವ್ರ ಅರೆಸ್ಟ್ ಅನ್ನು ಮಾಡ್ತಾರೆ. ಆದ್ರೆ ಯಡಿಯೂರಪ್ಪನವರ ವಿಷಯದಲ್ಲಿ ಅವರು ಆ ರೀತಿ ಮಾಡ್ಲಿಲ್ಲ. ಆ ಕೇಸ್ ದಾಖಲಾಗಿ ಎಷ್ಟೋ ದಿನಗಳ ನಂತರ ಅವರೊಂದು ನೋಟಿಸ್ ಅನ್ನು ಕೊಟ್ಟರು ವಿಚಾರಣೆಗೆ ಬನ್ನಿ ಅಂತೇಳಿ, ಅಲ್ಲೂ ತಡ ಮಾಡಿದ್ರು. ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅಧಿಕೃತ ಹೇಳಿಕೆಯನ್ನ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ, ಕೇವಲ ಧ್ವನಿಯ ಸ್ಯಾಂಪಲ್ ಮಾತ್ರ ತಗೊಂಡ್ರು, ಅಲ್ಲೂ ಸಹ ತಡ ಮಾಡಿದ್ರು. ಆದ್ರೆ ಯಾವಾಗ ಪೊಲೀಸರು ಆಕ್ಟಿವ್ ಆಗಿದ್ದು ಅಂತಂದ್ರೆ, ಯಾರು ಆ ಸಂತ್ರಸ್ತೆ ಬಾಲಕಿ ಇದ್ಲು, ಆ ಬಾಲಕಿಯ ತಾಯಿ ಮೃತರಾದ ನಂತರ ಆ ಮೃತಪಟ್ಟ ಆ ಮಹಿಳೆಯ ಸಹೋದರ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಹೋದಾಗ, ನ್ಯಾಯಾಲಯದ ಸೂಚನೆ ಕೊಟ್ಟಾಗ ಪೊಲೀಸರು ಆಕ್ಟಿವ್ ಆಗ್ಲೇಬೇಕಾಯ್ತು, ಕ್ರಮ ಕೈಗೊಳ್ಳಬೇಕಾಯ್ತು. ಆದ್ರೆ ಯಾವ ಕಾರಣಕ್ಕಾಗಿ ತಡ ಮಾಡಿದ್ರು ಅಂತಕ್ಕಂಥದ್ದು ಸ್ಪಷ್ಟ ಇಲ್ಲ. ಯಡಿಯೂರಪ್ಪ ಹೇಳಿದ್ರು ಇದ್ರಲ್ಲಿ ಯಾವುದೇ ರಾಜಕೀಯ ಹುನ್ನಾರ ಸಂಚು ಇಲ್ಲ ಅಂತೇಳಿ ಆ ದೂರು ದಾಖಲಾದ ದಿನವೇ ಹೇಳಿದ್ರು. ಹಾಗಾಗಿ ಯಾವ ಕಾರಣಕ್ಕಾಗಿ ಪೊಲೀಸರು ಈ ಪ್ರಕ್ರಿಯೆಯನ್ನ ತಡ ಮಾಡಿದ್ರು ಅನ್ನೋದನ್ನ ನೋಡ್ಬೇಕಾಗಿದೆ. ನ್ಯಾಯಾಲಯ ಇದನ್ನ ಗಮನಿಸುತ್ತೆ. ಮತ್ತು ಲೋಕಸಭಾ ಚುನಾವಣೆ ನಡೀತಾ ಇರೋ ಕಾರಣಕ್ಕೆ ಯಾರಿಗೂ ಸಹ ಆ ಪ್ರಕರಣದ ಮೇಲೆ ಗಮನ ಹೋಗಿದ್ದಿಲ್ಲ. ಏನೋ ಆಗಿದೆ ಬಿಡು, ಹೇಗೋ ಆಗಿದೆ ಬಿಡು ಅಂತೇಳಿ ಎಲ್ಲ ಸುಮ್ಮಿದ್ರನ್ನು. ಆದ್ರೆ ಯಾವಾಗ ನ್ಯಾಯಾಲಯ ಜಾಮೀನು ರಹಿತ ವಾರಂಟ್ ಅನ್ನು ಇಶ್ಯೂ ಮಾಡ್ತು, ಆಗ ಈ ಪ್ರಕರಣದ ಗಂಭೀರತೆ ಅವರಿಗೆ ಅರಿವಿಗೆ ಬಂತು.
ಈ ಕಾರಣದಿಂದ ಪೊಲೀಸರು ಅವರು ಏನು ಪ್ರಕ್ರಿಯೆಯನ್ನ ನಿಧಾನ ಮಾಡಿದ್ದು ಯಾವ ಕಾರಣಕ್ಕೆ ನೋಡ್ಬೇಕಾಗಿದೆ, ಅದು ಯಡಿಯೂರಪ್ಪನವರ ಕಾರಣಕ್ಕ ಅಥವಾ ಕಾಂಗ್ರೆಸ್ ಕಾನ್ಫ್ಲಿಕ್ಟ್ ಆಗೋದ್ಬೇಡ, ಏನೋ ಸಮಸ್ಯೆ ಆಗೋದ್ಬೇಡ ಅಂತ ಕಾಂಗ್ರೆಸ್ ಸರ್ಕಾರವೇ ಅದನ್ನ ನಿಧಾನ ಮಾಡ್ತಾ, ಮತ್ತೆ ಇನ್ನೊಂದು ಮಾಜಿ ಮುಖ್ಯಮಂತ್ರಿ ವಿರುದ್ಧ ಈ ತರದ ಒಂದು ದೂರು ಬಂದಂತ ಸಂದರ್ಭದಲ್ಲಿ ಅದನ್ನ ಯಡಿಯೂರಪ್ಪನವರಂತ ನಾಯಕ ಅವರ ವಿರುದ್ಧ ದೂರು ಬಂದಂತ ಸಂದರ್ಭದಲ್ಲಿ ಅದನ್ನ ಗಂಭೀರವಾಗಿ ಪರಿಗಣಿಸ್ಬೇಕಾ ಅಂತಕ್ಕಂತ ಯೋಚನೆ ಇರ್ಬೋದು. ಬಟ್ ಇವೆಲ್ಲಾ ಕಾರಣದಿಂದ ಪ್ರಕ್ರಿಯೆ ತಡ ಆಯ್ತು, ಈಗ ಒಂದು ಹಂತಕ್ಕೆ ಬಂದಿದೆ ನಯನ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.